ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅಕ್ಷರ ಗಣಗಳು ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ಈ ವಿಷಯವನ್ನು ಕುರಿತು ತಿಳಿಸಿಕೊಡಲಿದ್ದೇವೆ. ಅಕ್ಷರ ಗಣಗಳು. ಅಕ್ಷರ ಗಣಗಳೆಂದರೆ ಮೂರು ಮೂರು ಅಕ್ಷರಗಳ ಗುಂಪುಗಳನ್ನು ಒಂದೊಂದು ಗಣವೆಂದು ತಿಳಿಯುವ ಗಣಗಳು. ಮೂರು ಮೂರು ಅಕ್ಷರಗಳ ಗುಂಪಿನಲ್ಲಿ ಮಾತ್ರೆಗಳು ಮೂರೇ ಇರಬಹುದು, ನಾಲ್ಕು ಐದು ಆರು ಮಾತ್ರೆಗಳೂ ಕೂಡ ಇರಬಹುದು. ಆದರೆ ಇಲ್ಲಿ ಅದು ಮುಖ್ಯ ಅಲ್ಲ, ಇಲ್ಲಿ ಮೂರು ಮೂರು ಅಕ್ಷರಗಳು ಮುಖ್ಯ. ಹೀಗೆ ಮೂರು ಮೂರು ಅಕ್ಷರಗಳ ಲೆಕ್ಕದಿಂದ ಗಣಗಳನ್ನು ವಿಂಗಡಿಸುವುದು ವೃತ್ತ ಜಾತಿಯ ಛಂದಸ್ಸುಗಳಲ್ಲಿ ಮಾತ್ರ. ಅಕ್ಷರ ಗಣಗಳು ಒಟ್ಟು ಎಂಟು ವಿಧ. ಅವುಗಳ ವಿನ್ಯಾಸವು ಈ ಕೆಳಗಿನಂತೆ ಇದೆ. ಇಲ್ಲಿ ನೋಡಿದ್ರೆ ಮಗಣ, ನಗಣ, ಭಗಣ, ಯಗಣ, ಜಗಣ, ರಗಣ, ಸಗಣ, ತಗಣ, ಹೀಗೆ ಅಕ್ಷರ ಗಣಗಳನ್ನ ಕಾಣಬಹುದು. ಮತ್ತೆ ಅವುಗಳು ಹೇಗೆ ವಿನ್ಯಾಸಗೊಂಡಿದ್ದಾವೆ ಅಂತ ತಿಳಿಬಹುದು. ಮೇಲೆ ವಿವರಿಸಿದಂತೆ ಮೂರು ಗುರುಗಳು ಬರುವ ಮೂರು ಅಕ್ಷರದ ಗಣ ಮಗಣ, ಮೂರು ಲಘು ಬರುವ ಮೂರಕ್ಷರದ ಗಣ ನಗಣ, ಗುರು ಮೊದಲು ಬಂದು ಎರಡು ಲಘು ಬರುವ ಗಣವೇ ಭಗಣ, ಲಘು ಮೊದಲು ಬಂದು ಎರಡು ಗುರುಗಳು ಬರುವ ಗಣವೇ ಯಗಣ, ಗುರು ನಡುವೆ ಬರುವುದು ಜಗಣ, ಲಘು ನಡುವೆ ಬರುವುದು ರಗಣ, ಗುರು ಕೊನೆಯಲ್ಲಿ ಬರುವ ಗಣ ಸಗಣ, ಲಘು ಕೊನೆಯಲ್ಲಿ ಬರುವ ಗಣ ತಗಣ. ಹೀಗೆ ಎಂಟು ಪ್ರಕಾರದಲ್ಲಿ ಈ ಅಕ್ಷರಗಣದ ವಿನ್ಯಾಸಗಳಿವೆ. ಈ ಎಂಟು ಗಣಗಳ ವಿನ್ಯಾಸವನ್ನು ಸುಲಭವಾಗಿ ತಿಳಿಯಲು ಈ ಕೆಳಗಿನ ಪದ್ಯವನ್ನು ಕಂಠಪಾಠ ಮಾಡಿದರೆ ಅನುಕೂಲವಾಗುವುದು. ಗುರು ಲಘು ಮೂರಿದೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ದಯಗಣ ಮೆಂಬರ್, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ. ಈ ಸೂತ್ರವನ್ನ ಕಂಠಪಾಠ ಮಾಡಿಕೊಂಡ್ರೆ ಸುಲಭವಾಗಿ ತಿಳ್ಕೊಳ್ಬಹುದು. ಮತ್ತೆ ಈ ಸೂತ್ರದ ಅರ್ಥ ನೋಡಿದಾದ್ರೆ ಗುರು ಮೂರಿರೆ ಮಗಣ, ಲಘು ಮೂರಿರೆ ನಗಣ, ಗುರು ಮೊದಲಲ್ಲಿ ಬರಲು ಬಗಣ, ಲಘು ಮೊದಲಲ್ಲಿ ಬರಲು ಯಗಣ, ಗುರು ನಡುವಿರೆ ಜಗಣ, ಲಘು ನಡುವಿರೆ ರಗಣ, ಗುರು ಕೊನೆಯಲ್ಲಿ ಬರಲು ಸಗಣ, ಲಘು ಕೊನೆಯಲ್ಲಿ ಬರಲು ತಗಣ ಎಂದು ಈ ಪದ್ಯದ ಅರ್ಥ. ಅಥವಾ ಈ ಎಂಟು ಗಣಗಳ ತಿಳುವಳಿಕೆಗೆ ಇನ್ನೂ ಒಂದು ರೀತಿಯ ವಿಧಾನವುಂಟು. ಈ ಕೆಳಗಿನ ಸೂತ್ರ ನೋಡಿರಿ. ಯಮತ ರಾಜ ಭಾನಸಲಗಂ. ಈ ಸೂತ್ರದಿಂದ ಗಣಗಳ ಗುರು ಲಘು ವಿನ್ಯಾಸವನ್ನು ಹೇಗೆ ತಿಳಿಯಬೇಕೆಂದರೆ ಯ ಮ ತ ರ ಜ ಭ ನ ಸ ಈ ಎಂಟು ಗಣಗಳಲ್ಲಿ ನಮಗೆ ಯಾವ ಗಣದ ವಿನ್ಯಾಸ ಬೇಕಾದಾಗಲೂ ಯಮದ ರಾಜ ಭಾನಸಲಗಂ ಈ ಸೂತ್ರದಲ್ಲಿ ಆಯಾ ಅಕ್ಷರದಿಂದ ಮೊದಲುಕೊಂಡು ಮೂರು ಅಕ್ಷರಗಳಿಗೆ ಪ್ರಸ್ತಾರ ಹಾಕಿಕೊಂಡರೆ ಆ ಗಣದ ವಿನ್ಯಾಸ ಬರುತ್ತದೆ. ಉದಾಹರಣೆಗೆ ಯಗಣಕ್ಕೆ ಸೂತ್ರದಲ್ಲಿಯ ಯಕಾರದಿಂದ ಮೂರಕ್ಷರ ತೆಗೆದುಕೊಳ್ಬೇಕು. ನೋಡಿ ಹೇಗೆ ಆ ಸೂತ್ರವನ್ನ ವಿಂಗಡಣೆ ಮಾಡ್ಕೊಳ್ಬಹುದು ಅನ್ನೋದ ಇಲ್ಲಿ ನೋಡಿ. ನೋಡಿ ಯಗಣಕ್ಕೆ ಯಾಮಾತ ಅನ್ನುವಂಥದ್ದು ಯಗಣವನ್ನ ಸೂಚಿಸುವಂಥದ್ದು, ಮಾತಾರ ಮಗಣವನ್ನ ಸೂಚಿಸುವಂಥದ್ದು, ಗುರು ಮೂರು ಇರುವುದನ್ನ ಸೂಚಿಸುವಂಥದ್ದು, ಹೀಗೆ ಬೇರೆ ಬೇರೆ ವಿನ್ಯಾಸ ಕ್ರಮವನ್ನ ನೋಡ್ಬೋದು. ಇದುವರೆಗೆ ಎಂಟು ವಿಧವಾದ ಅಕ್ಷರಗಣಗಳ ವಿನ್ಯಾಸ ಕ್ರಮವನ್ನು ತಿಳಿದಿರಿ. ಇನ್ನು ಈ ಎಂಟು ಗಣಗಳ ನಿಯಮದಿಂದ ರಚಿಸಲ್ಪಟ್ಟ ವೃತ್ತ ಜಾತಿಯ ಛಂದಸ್ಸಿನ ಲಕ್ಷಣ ತಿಳಿಯೋಣ. ಅವುವೇ ಖ್ಯಾತ ಕರ್ನಾಟಕ ವೃತ್ತಗಳು. ಕನ್ನಡ ಕಾವ್ಯವು ಸಂಸ್ಕೃತದಿಂದ ಎರವಲಾಗಿ ತೆಗೆದುಕೊಂಡಿರುವ ಆರು ಅಕ್ಷರ ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳೆಂದು ಕರೆಯುತ್ತಾರೆ.
ಗದ್ಯ ಪದ್ಯ ಮಿಶ್ರಿತವಾದ ಚೆಂಪೂ ಶೈಲಿಯಲ್ಲಿ ಕಾವ್ಯ ರಚನೆ ಮಾಡಿದ ಕವಿಗಳು ಈ ವೃತ್ತಗಳನ್ನು ಬಹಳ ವ್ಯಾಪಕವಾಗಿ ಬಳಸಿದ್ದಾರೆ. ಕನ್ನಡ ಕಾವ್ಯದ ಇತಿಹಾಸದ ಆ ಹಂತದಲ್ಲಿ ಈ ವೃತ್ತಗಳು ಬಹಳ ಚೆನ್ನಾಗಿ ಹೊಂದಾಣಿಕೆಯಾದವು. ಕಾವ್ಯ ಭಾಷೆಯಲ್ಲಿ ಸಂಸ್ಕೃತವನ್ನು ಧಾರಾಳವಾಗಿ ಬಳಸುವುದು ಆಗ ಸರ್ವೇ ಸಾಮಾನ್ಯವಾಗಿತ್ತು. ಅಕ್ಷರ ವೃತ್ತವು ನಾಲ್ಕು ಸಾಲುಗಳ ಛಂದೋರಚನೆ. ಪ್ರತಿಯೊಂದು ಸಾಲಿನಲ್ಲಿಯೂ ಸಮಾನ ಸಂಖ್ಯೆಯ ಅಕ್ಷರಗಳಿರುತ್ತವೆ. ಅವುಗಳನ್ನು ಲಘು ಗುರುಗಳ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿರಬೇಕು. ಹೀಗೆ ಮೊದಲೇ ತೀರ್ಮಾನವಾದ ಮಾದರಿಗಳನ್ನು ಅಕ್ಷರಗಳ ವಿನ್ಯಾಸವೆಂದು ಕರೆಯುತ್ತಾರೆ. ಪ್ರತಿಯೊಂದು ಸಾಲಿನಲ್ಲಿಯೂ ಮ ಯ ರ ಸ ತ ಜ ಭ ಮತ್ತು ನ ಎಂಬ ಎಂಟು ಗಣಗಳು ಮತ್ತು ಒಂದು ಲಘು ಅಥವಾ ಒಂದು ಗುರುಗಳ ನಿರ್ದಿಷ್ಟ ಸಂಯೋಜನೆಗಳಿರುತ್ತವೆ. ಹೀಗೆ ಪದ್ಯದ ನಾಲ್ಕು ಸಾಲುಗಳನ್ನು ಅದೇ ಮಾದರಿಯಲ್ಲಿ ಕಟ್ಟಿದ ಕೂಡಲೇ ಅದನ್ನು ಓದುವ ಬಗೆಯೂ ತೀರ್ಮಾನವಾಗುತ್ತದೆ. ಆದ್ದರಿಂದಲೇ ಪ್ರತಿಯೊಂದು ಅಕ್ಷರ ವೃತ್ತಕ್ಕೂ ಅದರದೇ ಆದ ಮಾಧುರ್ಯ ಮತ್ತು ಓದುವ ಬಗೆಗಳು ಇರುತ್ತವೆ. ಈ ಅನನ್ಯತೆಯು ಅವುಗಳನ್ನು ನಿರ್ದಿಷ್ಟ ಭಾವಗಳ ವಾಹಕಗಳಾಗಿ ಕೆಲಸ ಮಾಡಲು ಸಜ್ಜುಗೊಳಿಸುತ್ತವೆ. ಆದ್ದರಿಂದಲೇ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಭಾವ ಪಟಲ ಮತ್ತು ಮಾಧುರ್ಯಗಳಿವೆ. ಉತ್ಪಲಮಾಲ, ಚಂಪಕಮಾಲ, ಮತ್ತೇಬ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಶ್ರಕ್ತರ ಮತ್ತು ಮಹಾಶ್ರಕ್ತರಗಳೇ ಪ್ರಸಿದ್ಧವಾದ ಆರು ಖ್ಯಾತ ಕರ್ನಾಟಕ ವೃತ್ತಗಳು. ಅವುಗಳಿಗೆ ನಿಯತವಾದ ಅಕ್ಷರಗಳ ವಿನ್ಯಾಸಗಳು ಹೀಗಿವೆ. ಮೊದಲಿಗೆ ಉತ್ಪಲಮಾಲ ವೃತ್ತದ ಲಕ್ಷಣಗಳು. ಇದು ನಾಲ್ಕು ಸಾಲು ಸಮಾನವಾಗಿ ಉಳ್ಳ ಪದ್ಯ. ಪ್ರತಿ ಸಾಲಿನಲ್ಲೂ 20 ಅಕ್ಷರಗಳಿವೆ. ವ್ಯಂಜನ ವರ್ಣಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಕೂಡದು. ಪ್ರತಿ ಸಾಲಿನಲ್ಲಿಯೂ ಭ ರ ನ ಭ ಭ ರ ಗಣಗಳು ಮೇಲೆ ಒಂದು ಲಘು ಅಥವಾ ಒಂದು ಗುರು ಹೀಗೆ ಬರುವ ವೃತ್ತವೇ ಉತ್ಪಲಮಾಲ ವೃತ್ತವೆನಿಸುವುದು. ಈ ಲಕ್ಷಣವನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಈ ಕೆಳಗಿನ ಸೂತ್ರವನ್ನು ಹೇಳಬಹುದು. ಉತ್ಪಲ ಮಾಲೆಯಪ್ಪುದು ಭರನಭ ಭರಂ ಲಗಂ ನೆಗೆಳ್ದಿರಲ್. ಈ ವೃತ್ತದ ಲಕ್ಷಣವನ್ನ ಉದಾಹರಣೆ ಸಹಿತವಾಗಿ ನೋಡುವಂಥದ್ದು. ಇದು ಪಂಪಾವರದ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಲ್ಲಿನ ಒಂದು ಪದ್ಯ. ಆ ಪದ್ಯದಲ್ಲಿ ಪ್ರತಿ ಸಾಲಿನಲ್ಲಿ ಕೂಡ ಭರನಭಭರ ಎಂಬ ಅಕ್ಷರಗಣಗಳು ಮತ್ತು ಲಘು ಮತ್ತು ಒಂದು ಗುರು ಇರುವುದನ್ನ ಕಾಣಬಹುದು. ಇನ್ನು ಎರಡನೇದು ಚಂಪಕಮಾಲ ವೃತ್ತ. ಇದರ ಲಕ್ಷಣಗಳನ್ನು ನೋಡ್ತಾದ್ರೆ ಇದರಲ್ಲೂ ಕೂಡ ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ ಇದೆ. ಪ್ರತಿಯೊಂದು ಪಾದದಲ್ಲೂ 21 ಅಕ್ಷರಗಳಿವೆ. ಪ್ರತಿ ಪಾದದಲ್ಲಿಯೂ ನಜ ಬಜ ಜ ಜ ರ ಎಂಬ ಏಳು ಗಣಗಳಿರುತ್ತವೆ. ಇಂಥ ವೃತ್ತಗಳೆಲ್ಲ ಚಂಪಕಮಾಲ ವೃತ್ತಗಳು ಎನಿಸುತ್ತವೆ. ಚಂಪಕಮಾಲ ವೃತ್ತದ ಈ ಕೆಳಗಿನ ಸೂತ್ರವನ್ನು ಕಂಠಪಾಠ ಮಾಡಿ ನೆನಪಿನಲ್ಲಿ ಇಟ್ಕೊಳ್ಬಹುದು. ನಜಬಜ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕ ಮಾಲೆ ಎಂದಪ್ಪ ಸೂತ್ರ ನೆನಪಿಟ್ಕೊಂಡ್ರೆ ಇಡೀ ಈ ವೃತ್ತದ ಲಕ್ಷಣವನ್ನ ತಿಳ್ಕೊಳ್ಬಹುದು. ಮತ್ತೆ ಈ ಚಂಪಕಮಾಲ ವೃತ್ತದ ಲಕ್ಷಣಕ್ಕೆ ಒಂದು ಉದಾಹರಣೆಯನ್ನ ನೋಡ್ಬೋದು. ಇದರಲ್ಲಿ ಪ್ರತಿ ಸಾಲಿನಲ್ಲಿಯೂ ನಜಬರಾಜ್ ಜಂಜರ ಎಂಬ ಸೂತ್ರದ ಅನ್ವಯ ಇರುವಂತಹದ್ದು. ಇನ್ನು ಮೂರನೇದು ಶಾರ್ದೂಲ ವಿಕ್ರೀಡಿತ ವೃತ್ತ. ಇದರ ಲಕ್ಷಣಗಳು ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ. ಪ್ರತಿ ಪಾದವು 19 ಅಕ್ಷರಗಳಿಂದ ಕೂಡಿದೆ. ಪ್ರತಿ ಪಾದದಲ್ಲಿಯೂ ಮ ಸ ಜ ಸ ತ ಥ ಎಂಬ ಆರು ಗಣಗಳು ಮೇಲೆ ಒಂದು ಗುರುವೂ ಇರುತ್ತದೆ. ಇಂಥ ವೃತ್ತಗಳಿಗೆಲ್ಲ ಶಾರ್ದೂಲ ವಿಕ್ರೀಡಿತ ವೃತ್ತಗಳೆನ್ನುವರು. ಇದರ ಸೂತ್ರವನ್ನು ಈ ರೀತಿ ಕಂಠಪಾಠ ಮಾಡಬಹುದು.
ಕಣ್ ಗೊಪ್ಪಲ್ ಮಾಸಜಂ ಸತತಂ ಗಮು ಮಾ ಶಾರ್ದೂಲ ವಿಕ್ರೀಡಿತಂ. ಈ ಸೂತ್ರದ ಅನ್ವಯ ಶಾರ್ದೂಲ ವಿಕ್ರೀಡಿತ ವೃತ್ತವನ್ನು ತಿಳ್ಕೊಳ್ಬೋದು. ಅದರ ಉದಾಹರಣೆಯನ್ನು ನೋಡ್ಬೋದು. ಇಲ್ಲಿ ಪ್ರತಿ ಸಾಲಿನಲ್ಲೂ ಒಂದೇ ಬಗೆಯಲ್ಲಿ ಮಾಸ ಜಾಸ ತತ ಮತ್ತೆ ಒಂದು ಗುರು ಉಳಿಯೋದನ್ನ ಕಾಣ್ಬೋದು. ನಾಲ್ಕನೇದು ಮತ್ತೇಬ ವಿಕ್ರೀಡಿತ ವೃತ್ತ. ಇದರ ಲಕ್ಷಣಗಳು ನಾಲ್ಕು ಸಮಾನ ಪಾದಗಳು ಉಳ್ಳ ಪದ್ಯ. ಪ್ರತಿ ಪಾದದಲ್ಲೂ 20 ಅಕ್ಷರಗಳಿವೆ. ಪ್ರತಿ ಪಾದವು ಸ ಭ ರ ನ ಮ ಯ ಗಣಗಳಿಂದಲೂ ಮೇಲೊಂದು ಲಘು ಮತ್ತು ಒಂದು ಗುರುವಿನಿಂದಲೂ ಕೂಡಿದ ಪದ್ಯಜ ಪದ್ಯಜಾತಿಯು ಮತ್ತೇಬ ವಿಕ್ರೀಡಿತ ವೃತ್ತ ಎನಿಸುವುದು. ಈ ವೃತ್ತದ ಲಕ್ಷಣವನ್ನು ಈ ಕೆಳಗಿನ ಸೂತ್ರದಿಂದ ಕಂಠಪಾಠ ಮಾಡಿಕೊಳ್ಬಹುದು. ಸೂತ್ರ ಅಂದ್ರೆ ಸಬರಂ ನಂದು ಯ ಲಂಗಮಂ ಬಗೆಗೊಳ್ಳಲ್ ಮತ್ತೇಬ ವಿಕ್ರೀಡಿತಂ. ಈ ಸೂತ್ರದಿಂದ ನೆನಪಿನಲ್ಲಿಟ್ಕೊಳ್ಬಹುದು. ಮತ್ತೆ ಈ ವೃತ್ತದ ಲಕ್ಷಣಗಳನ್ನ ಉದಾಹರಣೆ ಸಹಿತ ನೋಡಬಹುದು. ಇದು ಈ ಪದ್ಯದ ಪ್ರತಿ ಸಾಲಿನಲ್ಲೂ ಸ ಭ ರ ನ ಮ ಯ ಎಂಬ ಗಣಗಳು ಮತ್ತು ಲಘು ಮತ್ತು ಒಂದು ಗುರು ಉಳಿಯುವುದನ್ನ ಕಾಣ್ಬೋದು. ಇನ್ನ ಐದನೇದು ಶ್ರಗ್ಧರ ವೃತ್ತ. ಇದರ ಲಕ್ಷಣಗಳು ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ. ಪ್ರತಿ ಪಾದದಲ್ಲಿಯೂ 21 ಅಕ್ಷರಗಳಿವೆ. ಪ್ರತಿಯೊಂದು ಪಾದದಲ್ಲೂ ಮ ರ ಭ ನ ಯ ಗಣಗಳಿವೆ. ಈ ರೀತಿಯ ವೃತ್ತ ಜೊತೆಗೆ ಶ್ರಗ್ಧರ ವೃತ್ತ ಎನ್ನುವರು. ಇದರ ಸೂತ್ರವನ್ನು ಕೆಳಗಿನಂತೆ ಹೇಳಬಹುದು. ಸೂತ್ರ ತೋರಲ್ ಮರಂಬನಂ ಮೂಯ ಗಣಮು ಮುಮದೆ ತಾಂ ಶ್ರಗ್ಧರ ವೃತ್ತ ಮಕ್ಕು. ಈ ಸೂತ್ರದಿಂದ ಈ ವೃತ್ತವನ್ನ ತಿಳ್ಕೊಳ್ಬಹುದು. ಮತ್ತೆ ಈ ವೃತ್ತದ ಲಕ್ಷಣಗಳನ್ನ ಈ ಪದ್ಯದ ಉದಾಹರಣೆಯೊಂದಿಗೆ ನೋಡಬಹುದು. ಈ ಪದ್ಯದಲ್ಲೂ ಕೂಡ ಪ್ರತಿ ಸಾಲಿನಲ್ಲೂ ಮ ರ ಬ ನ ಯ ಎಂಬ ಅಕ್ಷರ ಗಣಗಳ ವಿಂಗಡಣೆಯನ್ನ ಕಾಣಬಹುದು. ಕೊನೆಯದು ಆರನೇದು ಮಹಾಶ್ರಗ್ಧರ ವೃತ್ತ. ಇದರ ಲಕ್ಷಣಗಳು ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ. ಪ್ರತಿ ಸಾಲಿನಲ್ಲಿಯೂ 22 ಅಕ್ಷರಗಳಿವೆ. ಪ್ರತಿ ಸಾಲು ಸ ತ ತ ನ ಸ ರ ರ ಗಣಗಳಿಂದಲೂ ಮೇಲೊಂದು ಗುರುವಿನಿಂದಲೂ ಕೂಡಿರುತ್ತದೆ. ಇದರ ಸೂತ್ರವು ಕೆಳಗೆ ಇದೆ. ಇದನ್ನ ಕಂಠಪಾಠ ಮಾಡಿ ಇದನ್ನ ತಿಳ್ಕೊಳ್ಬಹುದು. ಸತತಂ ನಂ ಸಂ ರಂಗಂ ನೆರೆದೆಸೆಯೇ ಮಹಾಶ್ರಗ್ಧರ ವೃತ್ತ ಮಕ್ಕುಂ. ಈ ರೀತಿ ಸೂತ್ರದಿಂದ ಈ ವೃತ್ತವನ್ನ ಈ ವೃತ್ತದ ಲಕ್ಷಣವನ್ನ ತಿಳ್ಕೊಳ್ಬಹುದು. ಮತ್ತೆ ಈ ವೃತ್ತದ ಲಕ್ಷಣವನ್ನ ಈ ಪದ್ಯದ ಮುಖಾಂತರ ತಿಳ್ಕೊಳ್ಬಹುದು. ಇದು ರನನ ಗದಾಯುಧದ ಒಂದು ಪದ್ಯ. ಈ ಪದ್ಯದ ಪ್ರತಿ ಸಾಲಿನಲ್ಲೂ ಕೂಡ ಸ ತ ತ ನ ಸ ರ ರ ಎಂಬ ಅಕ್ಷರಗಣಗಳು ಮತ್ತು ಕೊನೆಯಲ್ಲಿ ಒಂದು ಗುರು ಉಳಿಯುವುದನ್ನ ಕಾಣಬಹುದು. ಹೀಗೆ ಮುಖ್ಯವಾಗಿ ಕನ್ನಡದಲ್ಲಿ ಬರುವ ಆರು ವೃತ್ತಗಳಾದ ಉತ್ಪಲಮಾಲಾ, ಚಂಪಕಮಾಲಾ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಶ್ರಗ್ಧರ ಮಹಾಶ್ರಗ್ಧರ ವೃತ್ತಗಳ ಲಕ್ಷಣಗಳನ್ನು ಇದುವರೆಗೆ ತಿಳಿದಿದ್ದೀರಿ. ಉತ್ಪಲಮಾಲೆಯು 20 ಅಕ್ಷರಗಳಿಂದಲೂ, ಚಂಪಕಮಾಲೆಯು 21 ಅಕ್ಷರಗಳಿಂದಲೂ, ಶಾರ್ದೂಲ ವಿಕ್ರೀಡಿತವು 19 ಅಕ್ಷರಗಳಿಂದಲೂ, ಮತ್ತೇಬ ವಿಕ್ರೀಡಿತವು 20 ಅಕ್ಷರಗಳಿಂದಲೂ, ಶ್ರಗ್ಧರೆಯು 21 ಅಕ್ಷರಗಳಿಂದಲೂ, ಮಹಾಶ್ರಗ್ಧರೆಯು 22 ಅಕ್ಷರಗಳಿಂದಲೂ ಪ್ರತಿ ಸಾಲಿನಲ್ಲಿಯೂ ಕೂಡಿರುತ್ತವೆ. ಈ ಆರು ವೃತ್ತಗಳನ್ನು ಸುಲಭವಾಗಿ ಸ್ಥೂಲವಾಗಿ ಗುರುತಿಸುವುದಕ್ಕೆ ಒಂದು ಪದ್ಯವಿದೆ. ಅದನ್ನು ತಿಳಿದರೆ ಸ್ಥೂಲವಾಗಿ ಈ ಆರು ವೃತ್ತಗಳನ್ನು ಗುರುತಿಸಬಹುದು. ಆದರೆ ಇದು ಅಷ್ಟೊಂದು ನಿಖರ ಸಾಧನವಲ್ಲ. ಸ್ಥೂಲ ಸಾಧನವೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಈ ಸೂತ್ರ ಏನಂದ್ರೆ
ಗುರು ಬಂದು ಆದಿಯೊಳು ಉತ್ಪಲಂ, ಗುರು ಮದಲ್ ಮುರಾಗೆ ಶಾಡೂಲಮ, ಗುರು ನಾಲ್ಕಾಗಿರಲ್ ಅಂತೂ ಸ್ಟ್ರಕ್ದರೆ, ಲಘು ದ್ವಂದ್ವಂ ಗುರು ದ್ವಂದ್ವಂ ಮಾಗಿರೆ ಮತ್ತೇಬ, ಲಘು ದ್ವಯ ಶ್ರೀ ಗುರು ಬಿಂದುಕ್ಕಂ ಮಹಾಷ್ಟ್ರಕ್ದರ, ಪರಿಣಾಕ್ಷಿ ಲಘು ನಾಲ್ಕು ಚಂಪಕ ಮೀವಾರುಂ ಖ್ಯಾತ ಕರ್ನಾಟಕಂ. ಈ ಸೂತ್ರದಿಂದ ಇಡೀ ಆರು ವೃತ್ತಗಳನ್ನ ತಿಳ್ಕೊಳ್ಬಹುದು. ಇದರ ಅರ್ಥವನ್ನ, ಈ ಸೂತ್ರದ ಅರ್ಥವನ್ನ ನೋಡಿದಾದ್ರೆ, ಆದಿಯಲ್ಲಿ ಒಂದು ಗುರು ಬಂದದೆ ಉತ್ಪಲಮಾಲ, ಆದಿಯಲ್ಲಿ ಮೂರು ಗುರುಗಳು ಬಂದದ್ದು ಶಾರ್ದೂಲ ವಿಕ್ರೀಡಿತ, ಆದಿಯಲ್ಲಿ ಕ್ರಮವಾಗಿ ನಾಲ್ಕು ಗುರುಗಳು ಬಂದರೆ ಶ್ರಗ್ದರೆ, ಆದಿಯಲ್ಲಿ ಎರಡು ಲಘು ಬಂದು ಅನಂತರ ಎರಡು ಗುರು ಬಂದರೆ ಮತ್ತೇಬ ವಿಕ್ರೀಡಿತ, ಆದಿಯಲ್ಲಿ ಮೊದಲು ಎರಡು ಲಘು ಬಂದು ಮುಂದೆ ಮೂರು ಗುರುಗಳು ಬಂದರೆ ಮಹಾಶ್ರಗ್ದರ ವೃತ್ತ, ನಾಲ್ಕು ಲಘುಗಳು ಕ್ರಮವಾಗಿ ಬಂದರೆ ಚಂಪಕಮಾಲ ವೃತ್ತ. ಹೀಗೆ ಆರು ಋತುಗಳ ಸ್ಥೂಲ ಪರಿಚಯವು ಈ ಪದ್ಯದಿಂದ ಆಗುವುದು. ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಕನ್ನಡ ಜಿ ಕೆ ಮಿಷನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. youtube.com/c/ಕನ್ನಡ ಜಿ ಕೆ ಮಿಷನ್ ಚಾನೆಲ್ ಅನ್ನ ಸರ್ಚ್ ಮಾಡಿ ನೋಡ್ಬೋದು.